ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಸಮಾನತೆ ಇಲ್ಲ, ಆದ್ಯತೆ ಇಲ್ಲ, ಗೌರವ ಇಲ್ಲ. ಸನಾತನ ಧರ್ಮ ಪುರುಷ ಪ್ರಧಾನವಾಗಿ ಕೂಡಿದೆ. ಈ ರೀತಿಯಾಗಿ ಆಗಾಗ ಕೆಲವೊಂದಷ್ಟು ಜನ ಬೊಬ್ಬೆ ಹೊಡಿತಾನೆ ಇರ್ತಾರೆ. ಇವರ ಮಾತುಗಳನ್ನು ಕೇಳಿಸಿಕೊಂಡಂತಹ ನಮ್ಮವರೇ ಏನು ಮಾತನಾಡದಲೆ ಹಾಗೆ ಹೊರಟೋಗ್ಬಿಡ್ತಾರೆ. ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಸಮಾನತೆ ಮಾತ್ರ ಅಲ್ಲ, ಮೊದಲ ಆದ್ಯತೆ ಹಾಗೆ ಮೊದಲ ಸ್ಥಾನವನ್ನು ಸಹ ನೀಡಲಾಗಿದೆ. ಸನಾತನ ಧರ್ಮದಲ್ಲಿ ಹೆಣ್ಣು ತಾನು ಇಷ್ಟಪಟ್ಟಂತಹ ಪುರುಷನನ್ನು ಆಯ್ಕೆ ಮಾಡಿಕೊಂಡು ಮದುವೆ ಆಗುವಂತಹ ಅವಕಾಶವೂ ಸಹ ಇದೆ. ಇದನ್ನು ಮೊದಲು ಸ್ವಯಂವರ ಅಂತ ಕರೀತಾ ಇದ್ರು. ಸನಾತನ ಧರ್ಮದಲ್ಲಿ ಮದುವೆಯಾಗದಂತಹ ಪುರುಷನನ್ನು ಅವನ ತಾಯಿಯ ಹೆಸರಿನೊಂದಿಗೆ ಗುರುತಿಸಲಾಗುತ್ತೆ. ನಿಮಗೆ ಉದಾಹರಣೆಯನ್ನು ಹೇಳ್ತೀನಿ. ಗಂಗಾಪುತ್ರ, ಗೌರಿಪುತ್ರ, ಸುಮಿತ್ರಾನಂದನ, ದೇವಕೀನಂದನ, ಈ ರೀತಿಯಾಗಿ ಅವನ ತಾಯಿ ಹೆಸರಿನೊಂದಿಗೆ ಗುರುತಿಸಲಾಗುತ್ತೆ. ಇಲ್ಲೂ ಸಹ ಹೆಣ್ಣಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಹೀಗಾಗಿಯೇ ತಾಯಿಯ ಹೆಸರನ್ನು ಮೊದಲು ಕರೆದು ನಂತರ ಮಗುವಿನ ಹೆಸರನ್ನು ಕರೆಯಲಾಗುತ್ತೆ. ಇನ್ನು ಮದುವೆಯಾಗಿರುವಂತಹ ಪುರುಷನನ್ನು ಅವನ ಪತ್ನಿಯ ಹೆಸರಿನೊಂದಿಗೆ ಗುರುತಿಸಲಾಗುತ್ತೆ. ಒಂದೆರಡು ಉದಾಹರಣೆಯನ್ನು ಹೇಳಬೇಕು ಅಂದರೆ ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ, ಗೌರಿಶಂಕರ, ಪಾರ್ವತಿ ಪರಮೇಶ್ವರ, ಸೀತಾಪತಿ ರಾಮ, ಈ ರೀತಿಯಾಗಿ ಪತ್ನಿಯ ಹೆಸರಿನೊಂದಿಗೆ ಗುರುತಿಸಲಾಗುತ್ತೆ. ಇಲ್ಲೂ ಸಹ ಹೆಣ್ಣಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ಇಷ್ಟೆಲ್ಲ ಎತ್ತಕ್ಕಾಗಿ ತ್ರಿಮೂರ್ತಿಗಳು ಸಹ ಮೊದಲು ಪೂಜೆಯನ್ನು ಮಾಡುವಂತಹದ್ದು ಶಕ್ತಿ ದೇವತೆಗಳಿಗೇನೆ. ಪ್ರಭು ಶ್ರೀರಾಮಚಂದ್ರರು ರಾವಣನ ಸಂಹಾರಕ್ಕೆ ಹೊರಡುವ ಮುಂಚೆ ಶಕ್ತಿ ದೇವತೆಯನ್ನು ಆರಾಧನೆಯನ್ನು ಮಾಡಿ ಶಕ್ತಿ ದೇವತೆಯ ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ಯುದ್ಧಕ್ಕೆ ಹೊರಡುವಂತಹದ್ದು. ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪೂಜೆಗೂ ಸಹ ಮೊದಲ ಆದ್ಯತೆಯನ್ನು ಹೆಣ್ಣಿಗೆ ನೀಡಲಾಗುತ್ತೆ. ಹೆಣ್ಣಿನ ಕೈಯಲ್ಲಿಂದನೇ ಪೂಜೆಯನ್ನು ಮಾಡಿಸಲಾಗುತ್ತೆ. ಈಗ ಹೇಳಿ ನೋಡೋಣ, ಬೇರೆ ಯಾವುದಾದರೂ ಮತದಲ್ಲಿ ಈ ರೀತಿಯಾಗಿ ಹೆಣ್ಣಿಗೆ ಸ್ಥಾನವನ್ನು ನೀಡಿದರಾ, ಈ ರೀತಿಯಾದಂತಹ ಗೌರವವನ್ನು ನೀಡ್ತಾರಾ, ಹೆಣ್ಣಿಗೆ ಈ ರೀತಿಯಾದಂತಹ ಬೆಲೆಯನ್ನು ನೀಡ್ತಾರಾ? ನೀವು ಬೇರೆ ಯಾವುದೇ ಮತದಲ್ಲಿ ತೆಗೆದುಕೊಂಡ್ರೂ ಸಹ ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ನೀಡುವಷ್ಟು ಗೌರವವನ್ನು, ಸ್ಥಾನವನ್ನು ಈ ರೀತಿಯಾಗಿ ಬೇರೆ ಯಾವುದೇ ರೀತಿಯಾದಂತಹ ಮತದಲ್ಲಿ ನೀಡೋದಿಲ್ಲ. ನಾನು ತಿಳಿದಿರೋ ಹಾಗೆ ನೀವೇನಾದ್ರು ತಿಳ್ಕೊಂಡಿದ್ರೆ ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.